ಸ್ನೇಹಿತರೆ, ಈ ಅಜ್ಜಿಯ ಬಗ್ಗೆ ನಿಮಗೆ ಗೊತ್ತಾ? ಈ ಅಜ್ಜಿ ಎಷ್ಟು ಫೇಮಸ್ ಅಂದರೆ, ಭಾರತ ದೇಶ ಸೇರಿ ಎಲ್ಲ ದೇಶದ ಅತ್ಯಂತ ಶ್ರೀಮಂತರು ಮತ್ತು ಅತಿ ದೊಡ್ಡ ವ್ಯಕ್ತಿಗಳು ಈ ಅಜ್ಜಿಯ ಮುಂದೆ ತಲೆ ಬಾಗಿ ನಮಸ್ಕಾರ ಮಾಡ್ತಾರೆ. ಇಡೀ ಜಗತ್ತಿಗೆ ಇವರು ಗುರುಗಳಿದ್ದ ಹಾಗೆ. ಈ ಅಜ್ಜಿ ನಮ್ಮ ದೇಶದವರಲ್ಲ, ಆದರೆ ಭಾರತ ದೇಶ ಮತ್ತು ಭಾರತ ದೇಶದ ಜನತೆ ಅಂದರೆ ಇವರಿಗೆ ಪಂಚಪ್ರಾಣ. ನಾನು ಯಾಕೆ ಭಾರತ ದೇಶದಲ್ಲಿ ಹುಟ್ಟಿಲ್ಲ ಅಂತ ಪೇಚಾಡುತ್ತಾರಂತೆ. ಈ ವಿಚಾರವನ್ನು ಅಜ್ಜಿ ಒಂದು ಸಂದರ್ಶನದಲ್ಲಿ ಹೇಳಿದರು. ಈ ಅಜ್ಜಿಯ ಹೆಸರು ಚಾರ್ಲೆಟ್ ಜೋಪಿನ್. ಇವರ ಸಾಧನೆಗೆ ಮೆಚ್ಚಿದ ನಮ್ಮ ಭಾರತ ದೇಶ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಕೊಡುತ್ತೆ. ಪದ್ಮಭೂಷಣ ಪ್ರಶಸ್ತಿ ಸಿಕ್ಕ ಅಜ್ಜಿ ನಮ್ಮ ಭಾರತ ಮತ್ತು ಭಾರತ ದೇಶದ ಜನತೆಗೆ ಈ ಪ್ರಶಸ್ತಿಯನ್ನು ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ. ಈ ಅಜ್ಜಿ ಮೂಲತಃ ಫ್ರಾನ್ಸ್ ದೇಶದವರು. ಈ ಅಜ್ಜಿಯ ತಂದೆ ಭಾರತ ದೇಶದವರು, ತಾಯಿ ಫ್ರಾನ್ಸ್. ಹಾಗಾಗಿ ಈ ಅಜ್ಜಿಗೆ ಭಾರತ ದೇಶ, ಭಾರತ ದೇಶದ ಸಂಸ್ಕೃತಿ ಅಂದರೆ ಪಂಚಪ್ರಾಣ. ಈ ಅಜ್ಜಿ ಭಾರತ ದೇಶಕ್ಕೆ ಬಂದು ಭಾರತೀಯರಂತೆ ಸೀರೆ ಉಡುತ್ತಾರೆ. ಪದ್ಮಶ್ರೀ ಪ್ರಶಸ್ತಿ ಕೊಡುವ ಸಮಯದಲ್ಲೂ ಕೂಡ ಮೈಸೂರು ಸಿಲ್ಕ್ ಸೀರೆಯನ್ನು ಉಟ್ಟಿದ್ದಾರೆ. ಈ ಸೀರೆ ತನ್ನ ತಂದೆ ತನ್ನ ಹೆಂಡತಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಂತೆ. ಹಾಗಾಗಿ ತನ್ನ ತಾಯಿಯ ನೆನಪಿಗೋಸ್ಕರ ಅಜ್ಜಿ ಯಾವಾಗಲೂ ಈ ಸೀರೆಯನ್ನು ಉಡುತ್ತಾರೆ. ಮೈಸೂರು ಸಿಲ್ಕ್ ಸೀರೆಯಲ್ಲಿ ನನ್ನ ತಾಯಿಯ ಪ್ರೀತಿಯನ್ನು ನಾನು ಕಾಣುತ್ತಾ ಇದ್ದೇನೆ ಅಂತ ಅಜ್ಜಿ ಹೇಳುತ್ತೆ. ಸ್ನೇಹಿತರೆ, ಈ ಅಜ್ಜಿಯ ವಯಸ್ಸು ಬರೋಬ್ಬರಿ 102 ವರ್ಷ. 20 ವರ್ಷ ತುಂಬಿದ ಯುವಕ ಯುವತಿಯರು ಜೀವನದಲ್ಲಿ ಹೇಗಿರ್ತಾರೋ ಅದೇ ರೀತಿ ಈ ಅಜ್ಜಿ ಕೂಡ ಫುಲ್ ಆಕ್ಟಿವ್ ಆಗಿ ಲವಲವಿಕೆಯಿಂದ ಜೀವಿಸುತ್ತಾ ಇದ್ದಾರೆ. ಈ ಅಜ್ಜಿಯನ್ನು ನೋಡಿದರೆ ವಯಸ್ಸಾಗಿರುವ ರೀತಿ ಕಾಣ್ತಾರೆ. ಆದರೆ ಇವರು ಮಾಡುವ ಕೆಲಸಗಳ ಬಗ್ಗೆ ತಿಳಿದುಕೊಂಡರೆ ಇನ್ನೂ 100 ವರ್ಷ ಬದುಕಿದರೂ ಆಶ್ಚರ್ಯ ಇಲ್ಲ ಅನ್ನಿಸುತ್ತೆ. ಈ ಅಜ್ಜಿ ಯೋಗದಲ್ಲಿ ಮಾಸ್ಟರ್. ಇವರನ್ನು ಯೋಗದಲ್ಲಿ ಸೋಲಿಸೋಕೆ ಇಂದಿಗೂ ಯಾರಿಗೂ ಆಗಿಲ್ಲ, ಆಗೋದು ಇಲ್ಲ ಅಂತಾನೆ ಹೇಳಲಾಗಿದೆ. ಈ ಅಜ್ಜಿ ಯಾಕೆ ಫೇಮಸ್, ಇವರಿಗೆ ಯಾಕೆ ಪದ್ಮಶ್ರೀ ಪ್ರಶಸ್ತಿ ಬಂತು, ಈ ಅಜ್ಜಿಯ ದಿನಚರಿ ಹೇಗಿದೆ, ಅಜ್ಜಿ ಪ್ರತಿದಿನ ಆಹಾರ ಏನು ಸೇವಿಸ್ತಾರೆ, ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರವನ್ನು ಈಗ ವಿಡಿಯೋದಲ್ಲಿ ಹೇಳ್ತೇನೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಿಸ್ ಮಾಡಬೇಡಿ. ಭಾರತ ದೇಶಕ್ಕೆ ಚಾರ್ಲೆಟ್ ಜೋಪಿನ್ ಸಾಕಷ್ಟು ಬಾರಿ ತನ್ನ ತಂದೆಯ ಜೊತೆ ಬಂದಿದ್ದಾರೆ. ಭಾರತ ದೇಶದಲ್ಲೂ ಕೂಡ ತಂದೆ ಈ ಅಜ್ಜಿಗೆ ಒಂದು ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಭಾರತ ದೇಶಕ್ಕೆ ಬಂದಾಗ ಈ ಅಜ್ಜಿ ಅಂದರೆ ಚಾರ್ಲೆಟ್ ಜೋಪಿನ್ ಅಜ್ಜಿ ಅನಸೂಯ ಆಗುತ್ತಾರೆ. ಈ ಯೋಗ ಮಾಸ್ಟರ್ ಅಜ್ಜಿಯ ಮತ್ತೊಂದು ಹೆಸರು ಅನಸೂಯ ಅಂತ. ಅಜ್ಜಿಯ ತಂದೆಯ ತಾಯಿಯ ಹೆಸರು ಅನಸೂಯ. ಅವರ ನೆನಪಿಗೋಸ್ಕರ ಈ ಹೆಸರನ್ನು ಚಾರ್ಲೆಟ್ ಅವರಿಗೆ ನಾಮಕರಣ ಮಾಡ್ತಾರೆ. ಸ್ನೇಹಿತರೆ, ಈ ಅನಸೂಯ ಅಜ್ಜಿಯ ವಯಸ್ಸು ಬರೋಬ್ಬರಿ 102. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ದೇಹದಲ್ಲಿ ಇರುವ ಯಾವುದೇ ಮೂಳೆ ಕೂಡ ನೋವಾಗಲ್ಲ. ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ಜೀವಿಸುತ್ತಾ ಇದ್ದಾರೆ. ಇವರು ಮದುವೆ ಆಗಿಲ್ಲ. ಮದುವೆ ಅಂದರೆ ಇವರಿಗೆ ಇಷ್ಟ ಇರಲಿಲ್ಲಂತೆ. ಈ ಅಜ್ಜಿಯ ದಿನಚರಿ ಹೇಗಿದೆ ಗೊತ್ತಾ? ಬೆಳಗ್ಗೆ ಸರಿಯಾಗಿ 4:45 ನಿದ್ದೆಯಿಂದ ಏಳುತ್ತಾರೆ. ಫ್ರೆಶ್ ಅಪ್ ಆಗಿ ಸೂರ್ಯ ನಮಸ್ಕಾರ ಹಾಕಿ ಯೋಗ ತರಬೇತಿ ಶುರು ಮಾಡ್ತಾರೆ. ಒಂದು ದಿನ ಆನ್ಲೈನ್ ಕ್ಲಾಸಸ್, ಮತ್ತೊಂದು ದಿನ ಆಫ್ಲೈನ್ ಕ್ಲಾಸಸ್ ತರಬೇತಿ ಇರುತ್ತೆ. ಯೋಗ ತರಬೇತಿ ಆದ ನಂತರ ಬೆಳಗಿನ ಉಪಹಾರ ಅನ್ನ ಮೊಸರು ಸೇವಿಸ್ತಾರೆ. ಅನ್ನ ಮೊಸರನ್ನು ಬಿಟ್ಟರೆ ಬೇರೆ ಯಾವುದೇ ಆಹಾರವನ್ನು ಬೆಳಗಿನ ಉಪಹಾರಕ್ಕೆ ಇವರು ಸೇವಿಸೋದಿಲ್ಲ. ಬೆಳಗಿನ ಉಪಹಾರ ಆದ ನಂತರ ಯೋಗದ ಮಹತ್ವ, ಯಾಕೆ ಎಲ್ಲರೂ ಯೋಗವನ್ನು ಕಲಿಯಬೇಕು, ಯೋಗದಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಯುವಕ ಯುವತಿಯರಿಗೆ ಪಾಠ ಮಾಡುತ್ತಾರೆ. ನಂತರ ಮಧ್ಯಾಹ್ನದ ಊಟ ಏನಿರಬಹುದು ಯೋಚನೆ ಮಾಡಿ. ಅದೇನಪ್ಪ ಅಂದರೆ ಕೇವಲ ಹಣ್ಣುಗಳು ಮಾತ್ರ. ರಾತ್ರಿ ಊಟದ ತನಕ ಏನು ಸೇವಿಸಲ್ಲ, ಕೇವಲ ನೀರನ್ನು ಸೇವಿಸುತ್ತಾರೆ ಅಷ್ಟೆ. ರಾತ್ರಿ ಸ್ವಲ್ಪ ಅನ್ನ ಹಸಿ ತರಕಾರಿ ಸೇವಿಸುತ್ತಾರೆ. ಈ ಆಹಾರ ಪದ್ಧತಿಯನ್ನು 80 ವರ್ಷದಿಂದ ಅನುಸರಿಸಿಕೊಂಡು ಬರುತ್ತಾ ಇದ್ದಾರೆ. ಮನೆ ಒಳಗಡೆ ಆಗಲಿ ಹೊರಗಡೆ ಆಗಲಿ ಇವರ ಆಹಾರದ ಪದ್ಧತಿ ಬದಲಾಗಲ್ಲ. 80 ವರ್ಷದಿಂದ ಹಣ್ಣನ್ನು ಸೇವಿಸುತ್ತಿದ್ದಾರೆ ಹೊರತು ಹಣ್ಣಿನ ಜ್ಯೂಸನ್ನು ಕುಡಿಯಲ್ಲ. ಹಣ್ಣುಗಳನ್ನು ಜ್ಯೂಸ್ ಮಾಡಿ ಕುಡಿದರೆ ಅಪಾಯಕಾರಿ ಅಂತ ಅನಸೂಯ ಅಜ್ಜಿ ವಾದ ಮಾಡುತ್ತೆ. ಎಣ್ಣೆ ಪದಾರ್ಥ ಆಗಲಿ ಹೋಟೆಲ್ ಫುಡ್ ಆಗಲಿ ಇವರು ಮುಟ್ಟಿಲ್ಲ. ಅನಸೂಯ ಅಜ್ಜಿ ಎಲ್ಲರಿಗೂ ಒಂದು ಮಾತನ್ನು ಹೇಳ್ತಾರೆ. ಈ ಮಾತು ಸಲಹೆ ಅಂತಾನು ಅಂದುಕೊಳ್ಳಬಹುದು. ನನ್ನ ಆಹಾರದ ಪದ್ಧತಿಯನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ 100 ವರ್ಷಕ್ಕಿಂತ ಹೆಚ್ಚು ಕಾಲ ಆರೋಗ್ಯವಾಗಿ ಜೀವಿಸಬಹುದು. ಒಂದು ಸಲ ಭೂಮಿ ಮೇಲೆ ಹುಟ್ಟಿದ ಮೇಲೆ 100 ವರ್ಷ ಆದರೂ ಬದುಕಿ ಸಾಧನೆ ಮಾಡಿ ಹೆಸರು ಗಳಿಸಿ ಹೋಗಬೇಕು. ಕೇವಲ 50, 60, 70 ವರ್ಷಕ್ಕೆ ಸತ್ತರೆ ಏನು ಪ್ರಯೋಜನ ಇಲ್ಲ ಅಂತ ಅಜ್ಜಿ ಹೇಳುತ್ತಾರೆ. ಅನಸೂಯ ಅಜ್ಜಿ ಜೀವನದಲ್ಲಿ ಒಂದು ಬಾರಿ ಕೂಡ ಆಸ್ಪತ್ರೆಗೆ ಹೋಗಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಎದುರಾಗಿಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಇದಕ್ಕೆಲ್ಲ ಕಾರಣ ಒಂದೇ ಒಂದು, ಅದೇ ಯೋಗ. ಸರಿಯಾಗಿ ಯೋಗ ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ಅಜ್ಜಿ ತೋರಿಸಿಕೊಟ್ಟಿದ್ದಾರೆ.
ಯೋಗ ಮಾಡಿ ಬಂದ ಹಣದಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸ, ರೋಗಿಗಳಿಗೆ ಉಚಿತ ಚಿಕಿತ್ಸೆ ಖರ್ಚನ್ನು ಕೂಡ ನೋಡಿಕೊಳ್ಳುತ್ತಿದ್ದಾರೆ ಈ ಯೋಗ ಮಾಸ್ಟರ್ ಅಜ್ಜಿ. ಇಡೀ ಪ್ರಪಂಚಾದ್ಯಂತ ಪ್ರಯಾಣ ಮಾಡಿ ಯೋಗ ಹೇಳಿಕೊಟ್ಟಿದ್ದಾರೆ. ಲಕ್ಷಾಂತರ ಮಂದಿ ಇವರಿಗೆ ಅಭಿಮಾನಿಗಳಿದ್ದಾರೆ. ಭಾರತ ದೇಶದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಕೋಟ್ಯಾಧೀಶ್ವರರು ಈ ಅಜ್ಜಿಯ ಜೊತೆ ಯೋಗ ಕಲಿತಿದ್ದಾರೆ. ಈ ಅಜ್ಜಿಯ ಮತ್ತೊಂದು ಅದ್ಭುತವಾದ ಸಂಗತಿ ಏನಪ್ಪ ಅಂದ್ರೆ, ಅನಸೂಯ ಅಜ್ಜಿ ಯೋಗ ಕಲಿತಿದ್ದು 50ನೇ ವರ್ಷಕ್ಕೆ ಬಂದಾಗ. ಅಲ್ಲಿಯ ತನಕ ಕೇವಲ ಎಲ್ಲರ ರೀತಿ ವ್ಯಾಯಾಮ ಮಾಡುತ್ತಾ ಇದ್ರು. ನಂತರ ಭಾರತ ದೇಶಕ್ಕೆ ಬಂದು ಯೋಗ ಕಲಿತು ಯೋಗದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಯೋಗ ಮಾಸ್ಟರ್ ಆಗಿ ಬೆಳೆಯುತ್ತಾರೆ. ನಾವು ಭಾರತೀಯರು ಇವರ ಬಳಿ ಯೋಗ ಕಲಿಯಬೇಕು ಅಂದರೆ 1 ರೂಪಾಯಿ ಕೂಡ ಕೊಡೋ ಹಾಗಿಲ್ಲ, ಸಂಪೂರ್ಣವಾಗಿ ಉಚಿತ. ಇವರು ಕೇವಲ ಭಾರತೀಯರಿಗೆ ಮಾತ್ರ ಉಚಿತ ಯೋಗ ಹೇಳಿಕೊಡುತ್ತಾರೆ. ಫ್ರಾನ್ಸ್ ದೇಶದ ಚೀರ್ ಎಂಬ ನಗರದಲ್ಲಿ ಅನಸೂಯ ಯೋಗ ಕೇಂದ್ರ ಇದೆ. ಸುಮಾರು 50,000 ಜನ ಒಟ್ಟಿಗೆ ಕೂತು ಯೋಗ ಕಲಿತು ಮಾಸ್ಟರ್ ಆಗಬಹುದು. ಫ್ರಾನ್ಸ್ ದೇಶಕ್ಕೆ ಹೋಗಿ ಎಲ್ಲರಿಗೂ ಯೋಗ ಕಲಿಯೋಕೆ ಆಗೋದಿಲ್ಲ, ಹಾಗಾಗಿ ಆನ್ಲೈನ್ ಯೋಗ ಕ್ಲಾಸಸ್ ಕೂಡ ಮಾಡುತ್ತಾರೆ. ಸ್ನೇಹಿತರೆ, ನೀವೇನಾದರೂ ಈ ಅಜ್ಜಿಯ ಆನ್ಲೈನ್ ಯೋಗ ಕ್ಲಾಸಸ್ಗೆ ಸೇರಿಕೊಳ್ಳಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅನಸೂಯ ಅಜ್ಜಿಯ ಆನ್ಲೈನ್ ಕ್ಲಾಸಸ್ ಬಗ್ಗೆ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತೇನೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಒಂದು ಸಲ ಚೆಕ್ ಮಾಡಿ. ಈ ಅನಸೂಯ ಅಜ್ಜಿ ಜೀವನದಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಪತ್ರಕರ್ತರು ಅನಸೂಯ ಅಜ್ಜಿ ಹತ್ರ ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮಗೆ ಈಗ 102 ವರ್ಷ ವಯಸ್ಸಾಗಿದೆ, ಯಾವ ಕ್ಷಣದಲ್ಲಾದರೂ ಸಾವು ಬರಬಹುದು, ನಿಮಗೆ ಭಯ ಆಗುತ್ತಿಲ್ಲವಾ ಅಂತ. ಈ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಅಜ್ಜಿ ಕೊಟ್ಟ ಉತ್ತರ ಮಾತ್ರ ಅದ್ಭುತ. 102 ವರ್ಷ ಸಾಯುವ ವಯಸ್ಸಲ್ಲ, ನಾನಿನ್ನು ತುಂಬಾ ಚಿಕ್ಕವಳು, ಸಾಧಿಸುವುದು ತುಂಬಾ ಇದೆ, ಸಾಕಷ್ಟು ಜನಗಳಿಗೆ ಯೋಗ ತರಬೇತಿ ಕೊಡುವುದು ಬಾಕಿ ಇದೆ. ಯೋಗದ ವಿಚಾರವಾಗಿ ನಾನು ಸಾಕಷ್ಟು ಕನಸುಗಳನ್ನು ಕಂಡಿದ್ದೇನೆ. ಪ್ರಪಂಚಾದ್ಯಂತ ನನ್ನ ಯೋಗ ತರಬೇತಿ ಕೇಂದ್ರಗಳನ್ನು ತೆರೆಯುವುದು ನನ್ನ ಪ್ರಮುಖ ಗುರಿ. ನಾನು ಇಷ್ಟು ಬೇಗ ಸತ್ತರೆ ದೇವರಿಗೆ ಹೋಗಿ ಶಾಪ ಹಾಕಿ ಬರುತ್ತೇನೆ ಅಂತ ಹೇಳುತ್ತಾರೆ. ಈ ಅನಸೂಯ ಅಜ್ಜಿಗೆ ಸಾವಿನ ಬಗ್ಗೆ ಸ್ವಲ್ಪನೂ ಭಯವೂ ಇಲ್ಲ, ಯೋಚನೆನೂ ಇಲ್ಲ, ಆದರೆ ಸಾಧನೆ ಕಡೆ ಸಾಕಷ್ಟು ಯೋಚನೆಗಳು ಇವೆ. ಈ ಅಜ್ಜಿಯನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಸಾಕಷ್ಟು ಯುವಕ ಯುವತಿಯರು ಯೋಗ ಮಾಡಲು ಶುರು ಮಾಡಿದ್ದಾರೆ. ಪ್ರತಿದಿನ ಯೋಗ ಮಾಡೋದ್ರಿಂದ ನಮ್ಮ ಆತ್ಮವಿಶ್ವಾಸ ಎಂದಿಗೂ ಸೋಲಲ್ಲ, ಹೆದರಲ್ಲ, ಎಲ್ಲದಕ್ಕೂ ಮುಂದೆ ನುಗ್ಗಿ ಕಷ್ಟಗಳನ್ನು ಎದುರಿಸುವ ಶಕ್ತಿ ಯೋಗ ಕೊಡುತ್ತೆ ಅಂತ ಹೇಳ್ತಾರೆ. ಅಂದುಕೊಂಡಿದ್ದ ಗುರಿಯನ್ನು ಮುಟ್ಟೋದಕ್ಕೆ ಯೋಗ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಅನಸೂಯ ಅಜ್ಜಿ ಜೀವನದಲ್ಲಿ ಎಲ್ಲರ ರೀತಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ಲಕ್ಷ ಲಕ್ಷ ಸಂಬಳ ಕೂಡ ತಗೊಂಡಿದ್ದಾರೆ. ಅನಸೂಯ ಅಜ್ಜಿಗೆ ಜೀವನದಲ್ಲಿ ಸ್ವಲ್ಪನೂ ಆಸಕ್ತಿನೇ ಇರಲಿಲ್ಲ ಅಂತೆ. ಯೋಗ ಕಲಿತ ಕಲಿತ ಹುಟ್ಟಿನ ಮಹತ್ವವನ್ನು ಕೂಡ ತಿಳಿದುಕೊಂಡ್ರಂತೆ. ಈ ಅಜ್ಜಿಯ ಕಣ ಕಣದಲ್ಲೂ ಯೋಗನೇ ತುಂಬಿದೆ. ಸ್ನೇಹಿತರೆ, ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ 102 ವರ್ಷದ ಅನಸೂಯ ಅಜ್ಜಿಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.